ಕೊರೋನಾ. ಈ ಕೊರೋನಾ ಅಂತಕ್ಕಂಥದ್ದು ಇದೊಂದು ದೊಡ್ಡ ಭೂತವನ್ನು ಸೃಷ್ಟಿ ಮಾಡಿ ನಮ್ಮ ಎದುರುಗಡೆ ಬಿಟ್ಟಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಯಾರು ಬೇಕಾದರೂ ಹೇಗೆ ಬೇಕಾದರೂ ಚರ್ಚೆ ಮಾಡಿ, ನನಗೇನು ಅದ್ರ ಬಗ್ಗೆ ಯಾರಿಲ್ಲ. ದೊಡ್ಡ ಭೂತವನ್ನು ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬಹುತೇಕ ನಾನು ಕೇಳಿರತಕ್ಕಂಥ ಪ್ರಶ್ನೆಗೆ ಇವತ್ತಿನ ತನಕ ಯಾವುದೇ ಲ್ಯಾಬೊರೇಟರಿಯಲ್ಲಿ ಸೈಂಟಿಸ್ಟ್ಗಳು ಯಾರು ಉತ್ತರ ಕೊಟ್ಟಿಲ್ಲ. ಇಷ್ಟು ಜನ ಕೂತ್ಕೊಂಡಿದೀವಲ್ಲ, ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರೆ ಒಂದು 15 ಜನರಿಗಾದರೂ ಪಾಸಿಟಿವ್ ಸಿಗುತ್ತೆ. ಯಾರಿಗೆ ಸ್ವಲ್ಪ ಥಂಡಿ ಆಗಿದೆ ಅಂಥವರಿಗೆಲ್ಲರಿಗೂ ಪಾಸಿಟಿವ್ ಸಿಗುತ್ತೆ. ಥಂಡಿ ಆಗಿರುವುದು, ನೆಗಡಿ ಆಗಿರುವುದನ್ನು ವೈರಸ್ ಇಂದನೆ, ಕೊರೋನಾ ಬಂದಿರುವುದು ವೈರಸ್ ಇಂದನೆ. ಯಾರಾದರೂ ಒಬ್ಬ ಸೈಂಟಿಸ್ಟ್ ಅಥವಾ ಯಾವುದಾದ್ರೂ ಒಬ್ಬ ಡಾಕ್ಟರ್ ಹೇಳ್ತಾರ, ಇಲ್ಲ ನಾವು ಅಲ್ಲಿ ಗಂಟಲು ದ್ರವವನ್ನು ತೆಗೆದು ಕೊರೋನಾ ವೈರಸ್ಸೇ ಇದೆ ಅನ್ನುವಂಥದ್ದನ್ನು ಡಿಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರ? ಜಗತ್ನಲ್ಲಿ ಯಾವ ದೇಶಕ್ಕೂ ಅದು ಸಾಧ್ಯ ಆಗಲಿಲ್ಲ. ಗಂಟಲು ದ್ರವ ತೆಗೆದಾಗ ಏನಾಗುತ್ತೆ, ಅಲ್ಲಿ ವೈರಸ್ ಇದೆಯಲ್ಲ ಗೊತ್ತಾಗುತ್ತೆ. ನಿಮ್ಗೆ ಥಂಡಿ ಆಗಿದ್ರೂ ಅದೇ ವೈರಸ್ ಸಿಗತ್ತೆ, ಕೊರೋನಾ ಬಂದರೂ ಅದೇ ವೈರಸ್ ಸಿಗತ್ತೆ, ನೀವು ಪಾಸಿಟಿವ್ ಅಂತ ಆಗ್ಬಿಡ್ತಾರೆ. ಇದಕ್ಕೆ ತುಂಬಾ ಹೆದರಬೇಕಾದಂತಹ ಅಗತ್ಯ ಇಲ್ಲ. ಆರ್ಥಿಕ ಚಟುವಟಿಕೆಗಳು ಸತ್ವದ ಸ್ಥಿತಿ ಬಂದ್ಬಿಟ್ಟಿದೆ ಹಂತದಲ್ಲಿ. ಇದರ ಪರಿಣಾಮ ಏನು ಅನ್ನುವಂಥದ್ರ ಬಗ್ಗೆ ದೇಶದ ಸರ್ಕಾರಕ್ಕೂ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ತುಂಬಾ ಕಾಳಜಿಯಿಂದ ಲಾಕ್ಡೌನ್ ಅಥವಾ ಬೇರೆ ಬೇರೆ ನಿಬಂಧನೆಗಳನ್ನು ನಾವು ಮಾಡಬೇಕಾಯಿತು. ನಂತರದಲ್ಲಿ ಈಗ ಅಂದಾಜಾಗಿದೆ, ಇದೊಂದು ಜಸ್ಟ್ ಲೈಕ್ ಫ್ಲೂ. ನಮ್ಮಲ್ಲಿ ಫ್ಲೂ ಜ್ವರ ಬರುತ್ತದಲ್ಲ ಅಷ್ಟೇನೆ, ನಾಳೆ ಕೊರೋನಾ ಬಂತು ಅಂತ ಅವನನ್ನು ಭಾರಿ ಹೊರಗಡೆ ಇಡತಕ್ಕಂಥದ್ದು ಅದು ಇದೆಲ್ಲ. ನಮ್ಮ ಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ನಾಳೆ ಕೊರೋನಾ ಬಂದರೂ ಆಶ್ಚರ್ಯ ಪಡಬೇಡಿ, ಯಾಕಂದ್ರೆ ಇದು ಕಾಮನ್ ಆಗಿದೆ, ಹೆದರಬೇಕಾದಂತಹ ಅಗತ್ಯ ಇಲ್ಲ. ಇದಕ್ಕೆ ಔಷಧಿ ಕೂಡ ಇದೆ, ನಮ್ಮ ದೇಶೀಯ ಔಷಧಿನೇ ಇದೆ ಇದಕ್ಕೆ. ಇದಕ್ಕೇನೋ ವ್ಯಾಕ್ಸಿನ್ ಬೇಕಂತ ಇಲ್ಲ, ನಮ್ಮಲ್ಲಿ ಗೊತ್ತಿಲ್ಲದ ಹಾಗೆ ನಾವೇ ಔಷಧಿ ಮಾಡ್ಕೊಂತ ಇದೀವಿ, ಅದು ನಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ. ಈ ಫಾರ್ಮಾಸ್ಯುಟಿಕಲ್ ಲಾಬಿಗಳು ಮಾತ್ರ ಭಾರಿ ದೊಡ್ಡದಾಗಿ ಅದು ಹಾಗೆ ಹೀಗೆ ವ್ಯಾಕ್ಸಿನ್ ಬರುತ್ತೆ, ಅದು ಮಾಡ್ಕೋಬೇಕು, ಇದನ್ನು ಮಾಡ್ಕೋಬೇಕು, ಯಾಕಂದ್ರೆ ಅವ್ರಿಗೆ ದುಡ್ಡು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಭೂತಗಳನ್ನೆಲ್ಲ ಎಬ್ಬಿಸಿಕೊಳಿಸ್ತಾ ಇದ್ದಾರೆ. ಸ್ವಾಮಿ, ಒಂದು ವರ್ಷಕ್ಕೆ ಸುಮಾರು 1.5 ಲಕ್ಷ ಜನ ಕೇವಲ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ. ಕರ್ನಾಟಕದಲ್ಲಿ ಒಂದು ದಿವಸಕ್ಕೆ 400ಕ್ಕೂ ಜಾಸ್ತಿ ಜನ ಕೇವಲ ಕ್ಯಾನ್ಸರ್ನಿಂದ ಸಾಯ್ತಾರೆ. ಕೊರೋನಾದಿಂದ ಸತ್ತವರು ಎಷ್ಟು? ಇಷ್ಟೆಲ್ಲ ಭಯಾನಕ ಕಥೆಯನ್ನು ನಮ್ಮ ಎದುರುಗಡೆ ಬಿಚ್ಚಿಟ್ಟಿದಾರಲ್ಲ, ಕೊರೋನಾದಿಂದ ಸತ್ತವರು ಎಷ್ಟು? ಕೇವಲ 2% ಇಲ್ಲ, 1.5%ಕ್ಕೂ ಕಡಿಮೆ ಜನ ಇವತ್ತು ಯಾವ್ದಾವುದೋ ಕಾರಣಕ್ಕೆ ಸತ್ತವರನ್ನೆಲ್ಲ ಕೊರೋನಾದಿಂದ ಸತ್ತರು ಅಂತ ಇವತ್ತು ಹಣ ಪಟ್ಟಿ ಕಟ್ತಾ ಇದೆ. ತುಂಬಾ ತಲೆ ಕೆಡಿಸ್ಕೋಬೇಕಾದಂತಹ ಅಗತ್ಯನೂ ಇಲ್ಲ. ಆದರೆ ಸಾಮಾಜಿಕ ಸ್ವಾಸ್ಥ್ಯದ ಬಗ್ಗೆ, ಸಾಮಾಜಿಕ ಸ್ವಚ್ಛತೆಯ ಬಗ್ಗೆ ನಾವು ಗಮನ ಇಟ್ಕೊಂಡು ಇದನ್ನು ನಾವು ನಿತ್ಯದ ಜೀವನದಲ್ಲಿ ಎದುರಿಸಬೇಕು, ಬೇರೆ ದಾರಿ ಇಲ್ಲ. ನಿತ್ಯದ ಜೀವನದಲ್ಲಿ ಎದುರಿಸಬೇಕು, ನಾಳೆ ನಮ್ಮನೆಯಲ್ಲೂ ನಾವು ಇದನ್ನು ಎದುರಿಸಬೇಕು. ಹೇಗೆ ನಾವು ಜ್ವರ ನೆಗಡಿ ಇದನ್ನೆಲ್ಲ ಎದುರಿಸ್ತಾ ಇದೀವೋ ಇವತ್ತು, ಹಾಗೇನೆ ಅಷ್ಟೇ ಸುಲಭದಲ್ಲಿ ನಾವು ಇದನ್ನೆಲ್ಲ ಎದುರಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮಾನಸಿಕವಾಗಿ ತಯಾರಾಗೋಣ. ಹಾಗೆ ಹೀಗೆ ಅಂತ ಯಾರೋ ಟಿವಿಯಲ್ಲಿ ತೋರಿಸಿದ್ದಕ್ಕೆ, ಅವರು ಬಂದು ಕತೆ ಹೇಳಿದ್ದಕ್ಕೆ, ಆ ಭೂತದ ದರ್ಶನ ನೋಡಿ ಹೆದರಬೇಕಾದಂತಹ ಅಗತ್ಯ ಇಲ್ಲ. ಯಾರೂ ಕೂಡ ಹೆದರಬೇಕಾದಂತಹ ಅಗತ್ಯ ಇಲ್ಲ ಕೊರೋನಾಕ್ಕೆ.